फ्रेंड्स एल्लरू हेगिद्दीरा नानु इवत्तु निमगे पालक पनीर माडोदु हेगे अंत हेळ्तीनि इदु चपातिगे ओंदु ओळ्ळे रेसिपी तुंब चेन्नागुत्तदे इदु इल्लि एष्टु चेन्नागुत्तदे अंद्रे अष्टु चेन्नागुत्तदे इष्टु कलरफुल आगि बंदिदे नोडि तुंब चेन्नागुत्तदे इदु ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಚಪಾತಿ ಕೂಡ ರೆಡಿಯಾಗಿದೆ ಒಳ್ಳೆ ಸ್ಮೂತ್ ಆದ ಚಪಾತಿ ತುಂಬ ಒಳ್ಳೆ ಒಂದು ರೆಸಿಪಿ ಇಲ್ಲಿ ನೋಡಿ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬೇಕಾದ ಇಂಗ್ರೆಡಿಯೆಂಟ್ಸ್ ಟೊಮೆಟೊ ಹಸಿಮೆಣಸು ನಾನು ಒಂದು ನಾಲ್ಕು ಹಸಿಮೆಣಸು ತಗೊಂಡಿದ್ದೇನೆ ಜಿಂಗರ್ ಆ್ಯಂಡ್ ಗಾರ್ನಿಕ್ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಒಂದು ಮತ್ತು ನಾಲ್ಕು ದೊಡ್ಡದಾಗಿ ಕಟ್ ಮಾಡಿದ ಈರುಳ್ಳಿ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮುಕ್ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಪಾಲಕ್ ಸೊಪ್ಪು ಉಂಟಲ್ಲ ಅದು ಈಗ ಪಾಲಕ್ ಸೊಪ್ಪನ್ನು ನಾನು ಚೆನ್ನಾಗಿ ವಾಶ್ ಮಾಡಿದ್ದೇನೆ ಈಗ ಮಾಡೋದು ಹೇಗಂತ ನೋಡೋಣ ಒಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೇನೆ ನೆಕ್ಸ್ಟ್ ಈಗ ದೊಡ್ಡದಾಗಿ ಕಟ್ ಮಾಡಿದ ಈರುಳ್ಳಿ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ಈಗ ಇದಕ್ಕೆ ನಾನು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಉಂಟಲ್ಲ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಇದಕ್ಕೆ ಈಗ ನಾನು ಕಟ್ ಮಾಡಿದ ಪಾಲಕ್ ಸೊಪ್ಪು ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ಸೊಪ್ಪು ಈಗ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದು ತಣ್ಣಗಾದ ಮೇಲೆ ಇದನ್ನು ಪೇಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಈಗ ಚೆನ್ನಾಗಿ ತಣ್ಣಗಾಗಿದೆ ಮಸಾಲೆ ಎಲ್ಲ ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಮತ್ತು ಒಂದು ಟೊಮೊಟೊ ಉಂಟಲ್ಲ ಇದನ್ನು ಕೂಡ ಪ್ಯೂರಿ ಮಾಡ್ಕೊಳ್ಬೇಕು ನಾನು ಈಗ ಒಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ಅದಕ್ಕೆ ಈಗ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿದ ಪಾಲಕ್ ಸೊಪ್ಪಿದ ಮಸಾಲೆ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿತಾ ಉಂಟು ನೋಡಿ ಈಗ ಇದಕ್ಕೆ ನಾನು ಟೊಮೊಟೊ ಪ್ಯೂರಿ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲೆ ಕೂಡ ಹಾಕ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು
ಈಗ ಇದು ಚೆನ್ನಾಗಿ ಕುದಿಬೇಕು ಟೊಮೆಟೋದ ಹಸಿ ವಾಸನೆಲ್ಲ ಚೆನ್ನಾಗಿ ಹೋಗಬೇಕು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ಈಗ ಚೆನ್ನಾಗಿ ಕುದಿತಾ ಉಂಟು ನೋಡಿ ಇದಕ್ಕೆ ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಗೋಡಂಬಿ ಎಲ್ಲ ಹಾಕೋದ್ರಿಂದ ದಪ್ಪ ಆಗ್ತದೆ ಗ್ರೇವಿ ಹಾಗಾಗಿ ಸ್ವಲ್ಪ ನೀರು ಸೇರಿಸಿದ್ರೆ ಸರಿ ಆಗ್ತದೆ ಖಾರ ಕಡಿಮೆ ಆದ್ರೆ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡಬಹುದು 250 ಗ್ರಾಂ ಅಷ್ಟು ಪನ್ನೀರ್ ತಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಫಸ್ಟ್ ಇಂಗ್ರೆಡಿಯೆಂಟ್ಸ್ ಹೇಳುವಾಗ ಮರ್ತೋಯ್ತು ಸಾರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು 2 ನಿಮಿಷ ಕುದಿಸಬೇಕು ಈಗ ಚೆನ್ನಾಗಿ ಕುದಿತಾ ಉಂಟು ನೋಡಿ ಇದಕ್ಕೆ ಈಗ ಫೈನಲ್ ಆಗಿ ಕಸೂರಿ ಮೆತಿ ಹಾಕಿದ್ರೆ ಆಯ್ತು ಕಸೂರಿ ಮೆತಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಇಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಇದು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ತುಂಬಾ ಟೇಸ್ಟ್ ಆಗಿರ್ತದೆ ಇದು ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಓಕೆ ಬೈ ಟೇಕ್ ಕೇರ್